आर अशोक कनकपुरदिंद स्पर्धे मार्तारे एन्नुव विचार गोत्तागतायिदंते डीके ब्रदर्स फुल अलर्ट आदंते काणता इदे। कनकपुर विधानसभा क्षेत्र आर अशोक स्पर्धे मार्तारे अंत निन्ने अरुण सिंग देहली कूतु पट्टिगळ हेसरन्न ओदुवंत संदर्भदल्लि कनकपुर विचारवागि ಒತ್ತಿ ಒತ್ತಿ ಪ್ರಸ್ತಾಪ ಮಾಡಿದ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನಮ್ಮ ಪಕ್ಷದಿಂದ ಆರು ಅಶೋಕರು ಕಣಕ್ಕಿಳಿತಾರೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅಲ್ಲಿಯವರೆಗೂ ಕೂಡ ಯಾರು ಊಹೆ ಮಾಡಲಿಲ್ಲ ಈ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಡಿಕೆ ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಕನಕಪುರಕ್ಕೆ ಅಶೋಕ್ ಅಭ್ಯರ್ಥಿ ಆದಂತ ಬೆನ್ನಲ್ಲೆ ರಹಸ್ಯ ಚರ್ಚೆ ಕೂಡ ಆಗಿದೆ. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಡಿಕೆ ಸುರೇಶ್ ಚರ್ಚೆಯನ್ನು ನಡೆಸಿದ್ದಾರೆ. ಕನಕಪುರದಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ಡಿಕೆ ಸುರೇಶ್ ಅವರು. ಡಿಕೆಶಿ ಜೊತೆ ಚರ್ಚಿಸಿ ತರಾತುರಿಯಲ್ಲಿ ತೆರಳಿದ್ದಾರೆ ಸಂಸದ ಡಿಕೆ ಸುರೇಶ್ ಅವರು. ಸ್ಥಳೀಯ ನಾಯಕರ ಜೊತೆ ಸಭೆ ನಡೆಸಲಿರುವಂತ ಡಿಕೆ ಸುರೇಶ್ ಅವರು ಆರ್ ಅಶೋಕ್ ಕನಕಪುರಕ್ಕೆ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಸಭೆಯನ್ನು ನಡೆಸೋದಕ್ಕೆ ಹೊರಟು ನಿಂತಿದ್ದಾರೆ. ಕ್ಷೇತ್ರ ಪರ್ಯಟನೆ ಜೊತೆಗೆ ಡಿಕೆ ಸುರೇಶ್ ಅವರು ಸರಣಿ ಸಭೆಯನ್ನು ನಡೆಸೋದಕ್ಕೆ ಒಂದಷ್ಟು ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಕನಕಪುರದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಿಂತಿದ್ದಾರೆ ಡಿಕೆ ಸುರೇಶ್ ಅವರು ಅನ್ನುವ ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಕನಕಪುರ ವಿಧಾನಸಭಾ ಕ್ಷೇತ್ರ ಡಿಕೆ ಶಿವಕುಮಾರ್ ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ 127,552 ಮತಗಳನ್ನು ಗೆದ್ದು ಜಯಭೇರಿಯನ್ನು ಸಾಧಿಸಿದರು. ಜೆಡಿಎಸ್ನ ನಾರಾಯಣಗೌಡ 47,643 ಮತಗಳನ್ನು ಪಡೆದುಕೊಂಡು ಎರಡನೇ ಸ್ಥಾನದಲ್ಲಿದ್ದರು. ಬಿಜೆಪಿಯಿಂದ ನಂದಿನಿ ಗೌಡ ಅವರು ಸ್ಪರ್ಧಿಸಿ ಕೇವಲ 6,273 ಮತಗಳನ್ನು ಮಾತ್ರ ಪಡೆದುಕೊಂಡಿದ್ರು. ಇನ್ನು 2013 ರಲ್ಲಿ ಬಿಜೆಪಿ ಇಲ್ಲಿ ಬಿ ನಾಗರಾಜ್ ಅವರು ಸ್ಪರ್ಧಿಸಿ ಕೇವಲ 1807 ಮತಗಳನ್ನು ಪಡೆದುಕೊಂಡಿದ್ರು. ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆ ಕನಕಪುರದ ಬಂಡೆ ಈ ಕ್ಷೇತ್ರದಿಂದ ಟಕ್ಕರ್ ಕೊಡೋದಕ್ಕೆ ಆರ್ ಅಶೋಕ್ ಅವರನ್ನು ಕಣಕ್ಕಿಳಿಸಿದೆ ಬಿಜೆಪಿ ಹೈಕಮಾಂಡ್. ಯಾವಾಗ ಒಂದೇ ಸಮುದಾಯದ ಡಿಕೆ ಶಿವಕುಮಾರ್ ಸಮುದಾಯದ ಮತ್ತೊಬ್ಬ ನಾಯಕ ಆರ್ ಅಶೋಕ್ ಅವರನ್ನು ಇಲ್ಲಿ ಕಣಕ್ಕಿಳಿಸ್ತೋ ಡಿಕೆ ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಡಿಕೆ ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ, ಏನು ಪ್ಲಾನ್? ನಾಗೇಂದ್ರ ಬಾಬು, ಬಹಳ ಮುಖ್ಯವಾಗಿ ಆರ್ ಅಶೋಕ್ ಅವ್ರನ್ನ ಕನಕಪುರ ಕ್ಷೇತ್ರಕ್ಕೆ ಘೋಷಣೆ ಮಾಡಿದಂಥ ಬೆನ್ನಲ್ಲೇ ಕೂಡ ಡಿಕೆ ಸಹೋದರರು ಫುಲ್ ಅಲರ್ಟ್ ಆಗಿದ್ದಾರೆ. ಇಂದು ಬೆಳಗ್ಗೆ ಅಷ್ಟೇ ಕೂಡ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರು ಕೂಡ ರಹಸ್ಯವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಅಂದರೆ ದಿಢೀರನೇ ಆದಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೂಡ ಈ ಇಬ್ಬರು ನಾಯಕರು ಮಹತ್ವದ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಕನಕಪುರ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರು ಯಾವ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಿದ್ದೇವೆ. ಒಂದು, ಈಗಾಗಲೇ ಪದ್ಮನಾಭನಗರ ಜೊತೆಗೆ ಕೂಡ ಕನಕಪುರ ವಿಧಾನಸಭಾ ಕ್ಷೇತ್ರ ಎರಡು ಕ್ಷೇತ್ರಗಳಿಗೆ ಅಶೋಕ್ ಅವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಬಿ ಜೆ ಪಿ ತಂತ್ರಗಾರಿಕೆಯನ್ನು ರೂಪಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ತಂತ್ರಕ್ಕೆ ಪ್ರತಿತಂತ್ರವಾಗಿ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಚರ್ಚೆ ನಡೆಸಿದ್ದಾರೆ. ಫುಲ್ ಅಲರ್ಟ್ ಆಗಿರುವಂತಹ ಡಿ ಕೆ ಸಹೋದರರು ತಮ್ಮ ನಿವಾಸದಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ರಹಸ್ಯವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಒಂದು, ಅಲ್ಲಿ ಪದ್ಮನಾಭನಗರದ ಜೊತೆಗೆ ಕನಕಪುರ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂಥ ಅಶೋಕರವನ್ನು ಯಾವ ರೀತಿ ಕಟ್ಟಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಿರುವಂಥದ್ದು. ಒಂದು ಹಂತದಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳ ನಿರ್ಣಾಯಕ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಶೋಕ್ ಕೂಡ ಒಕ್ಕಲಿಗ ಸಮುದಾಯದ ನಾಯಕರು ಆಗಿರುವಂಥದ್ದು. ಈ ಕಾರಣಕ್ಕಾಗಿ ಕೂಡ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಶೋಕ್ ಅವ್ರನ್ನ ಹೇಗೆ ಕಟ್ಟಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಒಂದು, ಇಲ್ಲಿ ಮತಗಳ ಅಂತರದಲ್ಲಿ ಹೆಚ್ಚು ಕಡಿಮೆ ಆಗಿದ್ದೇ ಆದಲ್ಲಿ ಕೆಪಿಸಿಸಿ ಸಾರಥ್ಯ ವಹಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಹಿನ್ನಡೆ ಆಗುತ್ತೆ, ಅಪಮಾನ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅಂತಹ ಅವಕಾಶ ಅಂತಹ ಬೆಳವಣಿಗೆಗೆ ಸಂದರ್ಭಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಸಹೋದರರು ಸುದೀರ್ಘವಾಗಿ ಈಗ ಚರ್ಚೆಯನ್ನು ನಡೆಸಿದ್ದಾರೆ. ಬಹುತೇಕ ಕೂಡ ಕನಕಪುರ ವಿಧಾನಸಭಾ ಕ್ಷೇತ್ರದ 1,27,000 ಹೆಚ್ಚು ಮತಗಳಲ್ಲಿ ಗೆದ್ದಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಅದಕ್ಕಿಂತಲೂ ಈ ದುಪ್ಪಟ್ಟು ಮತಗಳು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಹಾಕಿಕೊಂಡಿದ್ರು. ಅಶೋಕ್ ಅವ್ರನ್ನ ದಿಢೀರನೇ ಕೂಡ ಅಭ್ಯರ್ಥಿ ಮಾಡಿರುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ನಡೆಸಿರುವಂತಹ ಡಿ ಕೆ ಸಹೋದರರು ಇದೀಗ ತರಾತುರಿಯಲ್ಲಿ ಕೂಡ ಡಿ ಕೆ ಸುರೇಶ್ ಕನಕಪುರದತ್ತ ಮುಖ ಮಾಡಿದ್ದಾರೆ. ಅಲ್ಲೇ ಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡುವಂಥ ನಿಟ್ಟಿನಲ್ಲಿ ಕೂಡ ತೆರಳಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಿದ್ದೇವೆ. ಕ್ಷೇತ್ರದಲ್ಲೇ ಸ್ಥಳೀಯ ನಾಯಕರ ಚರ್ಚೆ ನಡೆಸುವಂಥದ್ದು, ಸರಣಿ ಸಭೆಗಳನ್ನ ನಡೆಸುವಂಥದ್ದು, ಹೀಗೆ ಹತ್ತಲು ರೀತಿಯಲ್ಲಿ ಕೂಡ ಅವರು ಈಗಾಗಲೇ ಚರ್ಚೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕಾಗತ್ತೆ, ಕೆ ಪಿ ಸಿ ಸಿಯ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ, ಹಾಗಾಗಿ ಸಂಪೂರ್ಣ ಜವಾಬ್ದಾರಿ ಕೂಡ
ಡಿಕೆ ಸುರೇಶ್ ಅವರು ಒತ್ತಕೊಂಡಿದ್ದಾರೆ ಅಂತಕಂತ ಮಾತುಗಳು ಕೇಳ ಬರ್ತಾ ಇದ್ದೇವೆ. ಈ ಹಿಂದೆ ಕೂಡ ಸಂಪೂರ್ಣವಾಗಿ ಡಿಕೆ ಸುರೇಶ್ ಅವರೇ ನಿಭಾಯಿಸಿಕೊಂಡು ಬರ್ತಾ ಇದ್ದರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಆರ್ ಅಶೋಕ್ ಅವರು ಅಭ್ಯರ್ಥಿ ಆಗಿರುವಂತ ಹಿನ್ನೆಲೆಯಲ್ಲಿ ಸೋ ಒಂದಷ್ಟು ಸವಾಲು ಕೂಡ ಡಿಕೆ ಸಹೋದರರಿಗೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಒತ್ತಕೊಂಡಿರುವಂತದ್ದು ಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡ್ತಾ ಇರುವಂತದ್ದು. ಅದರ ಜೊತೆ ಜೊತೆಗೆ ಪದ್ಮನಾಭನಗರದಲ್ಲೂ ಕೂಡ ಅಶೋಕ್ ಅವರನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರವನ್ನು ರೂಪಿಸಿದ್ದಾರೆ ಅಂತಕಂತ ಮಾತುಗಳು ಕೇಳ ಬರ್ತಾ ಇದ್ದಾವೆ. ಈಗಾಗಲೇ ಕಾಂಗ್ರೆಸ್ ಇಂದ ಅಭ್ಯರ್ಥಿಯನ್ನು ಘೋಷಿಸಿದರೂ ಕೂಡ ಅಶೋಕ್ಗೆ ಪ್ರಬಲ ಸ್ಪರ್ಧಿ ಪೈಪೋಟಿ ಕೊಡುವುದು ಕಷ್ಟಸಾಧ್ಯ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಹೇಗೆ ಕಟ್ಟಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸುತ್ತಿದ್ದಾರೆ ಅಂತಕಂತ ಮಾತುಗಳು ಕೇಳ ಬರ್ತಾ ಇದ್ದಾವೆ. ಈಗ ಸದ್ಯಕ್ಕೆ ಹರಡುತ್ತಿರುವಂತ ವದಂತಿ ಪ್ರಕಾರ ಸೋ ಒಂದು ಪದ್ಮನಾಭನಗರದಲ್ಲಿ ಅಭ್ಯರ್ಥಿಯನ್ನು ಬದಲಾಯಿಸಿದರೆ ಹೇಗೆ ಅನ್ನುವಂತ ಚಿಂತನೆ ಕೂಡ ನಡೆದಿದೆ ಅಂತಕಂತ ಮಾತುಗಳು ಕೇಳ ಬರ್ತಾ ಇದ್ದಾವೆ. ಆದರೆ ಅಂತಿಮವಾಗಿ ಒಂದು ಸ್ಪಷ್ಟ ಆಗಿರುವಂತದ್ದು ಸೋ ತಮ್ಮ ಪ್ರತಿಯಾಗಿ ನಿಲ್ತಿರುವಂತಹ ಅಶೋಕ್ ಅವರ ಎರಡು ಕ್ಷೇತ್ರದಲ್ಲಿ ಅಂದ್ರೆ ಕನಕಪುರ ಅಷ್ಟೇ ಅಲ್ಲ ಪದ್ಮನಾಭನಗರದಲ್ಲೂ ಎರಡು ಕ್ಷೇತ್ರದಲ್ಲಿ ಹೇಗೆ ಕಟ್ಟಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸುದೀರ್ಘವಾಗಿ ಸಹೋದರರು ಚರ್ಚೆ ನಡೆಸಿದ್ದಾರೆ ಅಂತಕಂತ ಮಾತುಗಳು ಕೇಳ ಬರ್ತಿರುವಂತದ್ದು. ಈಗಷ್ಟೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಿಂದ ಹೊರಗಡೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೂಡ ಅವರು ಮಾಧ್ಯಮಗಳ ಜೊತೆ ಮಾತನಾಡುವಂತದ್ದು, ಮುಂದೆ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ, ಯಾವ ರೀತಿ ತಂತ್ರಗಾರಿಕೆ ಅನುಸರಿಸುತ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.